ಈಗಾಗಲೇ ನಾವು ಕಾಂಗ್ರೆಸ್ನ ಆಂತರಿಕ ಕಿತ್ತಾಟಗಳ ಬಗ್ಗೆ ಬಹಳಷ್ಟು ಸುದ್ದಿ ಮಾಡಿದೀವಿ, ನಿಮಗೂ ಕೂಡ ಗೊತ್ತಿದೆ ಟಿಕೆಟ್ಗಾಗಿ ಅಲ್ಲಿ ಯಾವ ರೀತಿ ಫೈಟ್ ನಡೀತಾ ಇದೆ ಅಂತ. ಆದರೆ ಬಿ ಜೆ ಪಿ ವಿಚಾರಕ್ಕೆ ಬಂದರೆ ಇಲ್ಲಿ ಬಣ ರಾಜಕೀಯಕ್ಕಿಂತ ಸಂಘನಿಷ್ಠ ಮತ್ತು ಪಕ್ಷನಿಷ್ಠ ಅನ್ನುವಂಥ ಎರಡು ವಿಚಾರಗಳು ಮುನ್ನೆಲೆಗೆ ಬರುತ್ತೆ. ಸೊ ರಾಜ್ಯ ವಿಧಾನಸಭಾ ಚುನಾವಣೆಗೆ ದಿನಗಣನೆ ಆರಂಭ ಆಗ್ತಾ ಇರುವಂತೆ ತೆರೆಮರೆಯಲ್ಲಿ ಬಿ ಜೆ ಪಿಯಲ್ಲೂ ಕೂಡ ಟಿಕೆಟ್ಗಾಗಿ ಫೈಟ್ ನಡೀತಾ ಇದೆ. ಅಂದರೆ ದೊಡ್ಡ ಮಟ್ಟದಲ್ಲಿ ಏನಲ್ಲ, ಸಣ್ಣ ಮಟ್ಟದಲ್ಲಿ ನಡೀತಾನೇ ಇದೆ. ಬ್ಯಾಟರಾಯನಪುರ ಟಿಕೆಟ್ಗಾಗಿ ಒಂದಿಷ್ಟು ಜನ ಆಕಾಂಕ್ಷಿಗಳು ಈಗ ದುಂಬಾಲು ಬಿದ್ದಿದ್ದಾರೆ. ಯಾಕಂದರೆ ಎದುರಾಳಿ ಕೃಷ್ಣ ಬೈರೇಗೌಡರು ಅವರ ಎದುರು ನಾನು ಸ್ಪರ್ಧೆ ಮಾಡ್ತೀನಿ ಅಂತ ಹೇಳಿ ಬಹಳಷ್ಟು ಜನ ಉಮೇದುವಾರಿಕೆ ತೋರ್ಕೊಂಡಿದ್ದಾರೆ. ಕಳೆದ ಬಾರಿ ಎಸ್ ರವಿ ಅವರು ಸ್ಪರ್ಧೆ ಮಾಡಿದರು, ಆದರೆ ಈ ಬಾರಿ ವಿಜೇಂದ್ರ ಅವರ ಬಲಗೈ ಬಂಟ ತಮೇಶ್ ಗೌಡ ಒಂದು ಕಡೆ ನನಗೆ ಟಿಕೆಟ್ ಕೊಡಿ ಅಂತ ಕೇಳ್ತಾ ಇದ್ರೆ, ಸಂಘ ಪರಿವಾರದ ನಿಷ್ಠಾವಂತ ನಿರಂತರ ಗಣೇಶ್ ನನಗೂ ಟಿಕೆಟ್ ಕೊಡಿ, ನಾನು ಗೆದ್ದು ಬರ್ತೀನಿ ಅಂತ ಹೇಳ್ತಿದ್ದಾರೆ. ಇನ್ನು ಮಾಜಿ ಕಾರ್ಪೊರೇಟರ್ ಮುನೇಂದ್ರ ಕೂಡ ಈ ಲಿಸ್ಟ್ನಲ್ಲಿದ್ದಾರೆ. ಸೊ ಇಲ್ಲಿ ಬಿ ಜೆ ಪಿ ಯಾರಿಗೆ ಮಣೆ ಹಾಕುತ್ತೆ ಸಂಘನಿಷ್ಠರಿಗೆ? ಇವರ ಮನೆಯಲ್ಲೇ ಸೋಪ್ ಮ್ಯಾನುಫ್ಯಾಕ್ಚರಿಂಗ್ ಮಾಡ್ತಾರೆ, ತಿಂಗಳಿಗೆ 1 ಲಕ್ಷ ಸಂಪಾದನೆ ಮಾಡ್ತಾರೆ. ನೀವು ಸೋಪ್ ಮ್ಯಾನುಫ್ಯಾಕ್ಚರಿಂಗ್ ಮಾಡಬೇಕಾ, ಇವರಿಂದ ಕಲಿಬೇಕಾ? ಫ್ರೀಡಮ್ ಆ್ಯಪನ್ನು ಈಗಲೇ ಡೌನ್ಲೋಡ್ ಮಾಡಿ. ಮಣೆ ಹಾಕುತ್ತೋ, ಪಕ್ಷನಿಷ್ಠರಿಗೆ ಮಣೆ ಹಾಕುತ್ತೋ, ಬಿ ಜೆ ಪಿಯಲ್ಲಿರೋ ಬಹಳ ದೊಡ್ಡ ಪ್ರಾಬ್ಲಮ್ ಅಥವಾ ತಲೆನೋವು ಅಂತಂದ್ರಿದೆ. ಒಂದಿಷ್ಟು ಜನ ಪ್ರಭಾವಿ ರಾಜಕಾರಣಿಗಳ ಬಲಗೈ ಬಂಟರು ಅಥವಾ ಸಚಿವರುಗಳ ಬಹಳ ಆಪ್ತರು ಅಂತ ಏನಿರ್ತಾರೆ, ಅವರು ಒಂದು ಕಡೆಯಲ್ಲಿ ಟಿಕೆಟ್ ಕೇಳ್ತಾ ಇದ್ರೆ, ಇನ್ನೊಂದು ಕಡೆಯಲ್ಲಿ ಸಂಘ ಪರಿವಾರ ಬಿ ಜೆ ಪಿಯನ್ನು ನೇರವಾಗಲ್ಲದೆ ಇದ್ದರೂ ಪರೋಕ್ಷವಾಗಿ ನಡೆಸ್ಕೊಂಡೇನು ಹೋಗ್ತಾ ಇದೆ. ಸಂಘ ಪರಿವಾರ ಒಂದಿಷ್ಟು ಹೆಸರುಗಳನ್ನು ನೀಡುತ್ತೆ, ಈವನ್ ಸಚಿವ ಸಂಪುಟ ರಚನೆಯಲ್ಲೂ ಕೂಡ ಸಂಘ ಪರಿವಾರ ಒಂದಿಷ್ಟು ಜನರನ್ನ ತನ್ನ ಕಡೆಯಿಂದ ಕಳಿಸ್ಕೊಡುತ್ತೆ, ಸಂಘನಿಷ್ಠರನ್ನು ಕಳಿಸ್ಕೊಡುತ್ತೆ. ಇನ್ನು ವಿಧಾನಸಭಾ ಚುನಾವಣೆ ವಿಚಾರದಲ್ಲಿ ಈ ಸಂಘನಿಷ್ಠೆ ಮತ್ತು ಪಕ್ಷನಿಷ್ಠೆ ಎಷ್ಟು ತುಲನೆ ಮಾಡ್ತಾರೆ, ಯಾವುದಕ್ಕೆ ಹೆಚ್ಚಿನ ಪ್ರಾಶಸ್ತ್ಯ ಕೊಡ್ತಾರೆ ಗೊತ್ತಿಲ್ಲ. ಒಂದಿಷ್ಟು ಜನ ಸಂಘದ ಕಡೆಯಿಂದ, ಒಂದಿಷ್ಟು ಜನ ರಾಜಕಾರಣಿಗಳ ಕಡೆಯಿಂದ, ಒಂದಿಷ್ಟು ಜನ ಮಾಜಿ ಕಾರ್ಪೊರೇಟರು, ಇನ್ನೊಂದು ಕಡೆಯಲ್ಲಿ ಕಳೆದ ಬಾರಿ ಟಿಕೆಟ್ ಪಡೆದುಕೊಂಡು ಪರಾಭವ ಆಗಿರೋರು, ಇವರೆಲ್ಲರೂ ಕೂಡ ಈಗ ಟಿಕೆಟ್ಗಾಗಿ ದುಂಬಾಲು ಬಿದ್ದಿದ್ದಾರೆ. ಇನ್ನು ಚುನಾವಣೆ ಹತ್ತಿರ ಆಗ್ತಾ ಇದ್ದಂತೆ ಕಾಂಗ್ರೆಸ್ನಲ್ಲಿ ಯಾವ ರೀತಿಯಲ್ಲಿ ತಾರಕಕ್ಕೇರಿದೆ ಈ ಟಿಕೆಟ್ ಫೈಟ್, ಅದೇ ರೀತಿಯಲ್ಲಿ ಬಿ ಜೆ ಪಿಯಲ್ಲೂ ಕೂಡ ಅಲ್ಲಲ್ಲಿ ಟಿಕೆಟ್ ಫೈಟ್ಗಳು ನಡೀತಾ ಇದೆ. ಇವರ ಮನೆಯಲ್ಲೇ ಸೋಪ್ ಮ್ಯಾನುಫ್ಯಾಕ್ಚರಿಂಗ್ ಮಾಡ್ತಾರೆ, ತಿಂಗಳಿಗೆ 1 ಲಕ್ಷ ಸಂಪಾದನೆ ಮಾಡ್ತಾರೆ. ನೀವು ಸೋಪ್ ಮ್ಯಾನುಫ್ಯಾಕ್ಚರಿಂಗ್ ಮಾಡಬೇಕಾ, ಇವರಿಂದ ಕಲಿಬೇಕಾ? ಫ್ರೀಡಮ್ ಆ್ಯಪನ್ನು ಈಗಲೇ ಡೌನ್ಲೋಡ್ ಮಾಡಿ.